ಹನುಮಂತರೋಡ ಅವರ ಡೆತ್ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಮನಸ್ಥಿತಿ ಏನು ಅಂತ ದೇಶದ ಜನರ ಮುಂದೆ ಈಗ ಬಹಿರಂಗ ಆಗಿದೆ ನೋಡಿ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೂ ಕೂಡ ಅದರ ಸುಳಿವುಗಳಿವೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಕಾಂಗ್ರೆಸ್ 60-65 ವರ್ಷಗಳ ಕಾಲ ದೇಶದ ಸಂಪನ್ಮೂಲಗಳನ್ನ ಲೂಟಿ ಮಾಡಿದೆ ಅನ್ನೋ ಗಂಭೀರ ಆರೋಪವನ್ನು ಕೂಡ ಯೋಗಿ ಆದಿತ್ಯನಾಥ್ ಅವರು ತಮ್ಮ ಭಾಷಣದ ಸಂದರ್ಭದಲ್ಲಿ ಮಾಡಿದ್ದಾರೆ. ಸ್ಯಾಮ್ ಪಿತ್ರೋಡ ಹೇಳಿಕೆಯಂತೆ ಈಗ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಕಣ್ಣಿಟ್ಟಿದೆ. 2014 ಕಾಂಗ್ರೆಸ್ ನಿರ್ಗಮಿಸಿರುವುದು ಒಳ್ಳೆಯದೇ, ಇಲ್ಲದಿದ್ರೆ ಕಾಂಗ್ರೆಸ್ ಆ ಸಮಯದಲ್ಲಿ ಅದನ್ನು ಜಾರಿಗೆ ತರ್ತಾ ಇತ್ತು ಅಂತೆಲ್ಲ ಗಂಭೀರ ಆರೋಪವನ್ನು ಸಿಎಂ ಯೋಗಿ ಆದಿತ್ಯನಾಥ್ ಅವರು ನಡೆಸಿದ್ರು. ಪ್ರಮುಖವಾಗಿ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಈ ಜಾತಿ ಗಣತಿ ಅಸ್ತ್ರದ ವಿರುದ್ಧ ಪ್ರಯೋಗ ಮಾಡೋದಕ್ಕೆ ಸ್ಯಾಮ್ ಪಿತ್ರೋಡ ಅವರ ಹೇಳಿಕೆಯನ್ನೇ ಆಸರಿಯಾಗಿ ಪಡ್ಕೊಂಡಿರೋದು ಕಾಣಿಸ್ತಾ ಇದೆ. ಯೋಗಿ ಆದಿತ್ಯನಾಥ್ ಅವರು ಕೂಡ ಇಲ್ಲಿ ಅಗ್ರೆಸಿವ್ ಆಗಿ ಅಟ್ಯಾಕಿಂಗ್ ಮೋಡ್ನಲ್ಲೇ ಕಾಣಿಸ್ತಾ ಇದ್ದಾರೆ. ಅದರಲ್ಲೂ ಹಿಂದಿ ಹಾಟ್ಲ್ಯಾಂಡ್ನಲ್ಲಿ ಪದೇ ಪದೇ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡೋದ್ರ ಮೂಲಕ ಹಿಂದೂ ಮತಗಳ ಧ್ರುವೀಕರಣದ ಒಂದು ಭಾಗ ಆಗ್ತಾ ಇದೆ.